ಸ್ನೇಹಿತರೆ ಎಲ್ರಿಗೂ ನಮಸ್ಕಾರಗಳು. ಒಬ್ಬ ವ್ಯಕ್ತಿ ನನಗೆ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳ್ದ. ಏನು ಗುರು, ನೀನು ಹೇಳ್ಚ, ನೀನು ಹಿಂದೂ ಧರ್ಮದ ಬಗ್ಗೆ ಎಲ್ಲ ಮಾತಾಡ್ತಿರ್ತೀಯ, ಈ ಗ್ರಹಗತಿಗಳು ಅಂತಂದರೆ ಇದೆಲ್ಲ ನಿಜನಾ? ಗ್ರಹಗತಿಗಳು, ಈ ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುತ್ತಾ? ಈ ಭವಿಷ್ಯ ಅನ್ನೋದು, ಈ ಆಸ್ಟ್ರಾಲಜಿ ಅನ್ನೋದು, ಇವೆಲ್ಲ ನಿಜನಾ? ಇವೆಲ್ಲ ನಿಜವಾಗ್ಲೂ ಸ್ನೇಹಿತರೆ, ಇವೆಲ್ಲ ನಿಜವಾಗ್ಲೂ ನಿಜನೇನೇ? ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಂತಹ ಜ್ಞಾನವನ್ನು ನಮಗೆ ಸರಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಬರಲಿಲ್ಲ. ಇಂತಹ ವಿದ್ಯೆಗಳು, ಈ ಜ್ಞಾನ ಏನಾಗ್ಬಿಡ್ತು ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ಕೆಲವೊಂದಷ್ಟು ಜನ ಕೈ ಸಿಗಾಕೊಂಡು ಅದು ಮಿಸ್ಯೂಸ್ ಆಗೋಂತಹ ತುಂಬ ಚಾನ್ಸಸ್ಗಳು ತುಂಬ ಇದೆ. ಹಾಗೆ ಮಿಸ್ಯೂಸ್ ಸಹ ಮಾಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಾವೆಲ್ಲ ಕೇಳಿರ್ಬೋದು, ಯಾವುದೋ ಒಂದು ಕಿರಾತಕ ಮೂವಿ ಇರಬೇಕು ಅನಿಸುತ್ತೆ, ಅದರಲ್ಲಿ ಅವ್ರ ತಾಯಿ, ಯಶ್ ಅವ್ರ ತಾಯಿ ಒಂದು ಮಾತನ್ನ ಹೇಳ್ತಾರೆ, ಅಯ್ಯೋ ನಮ್ಮ ಮಗನಿಗೆ ಗ್ರಹಗತಿಗಳು ಸರಿ ಇಲ್ಲ, ಆಷಾಢ ಮುಗಿದು ಶ್ರಾವಣ ಬರ್ತಿದ್ದಾಗೇ ಎಲ್ಲ ಬದಲಾವಣೆ ಆಗಿಬಿಡುತ್ತೆ ಅಂತಂದ್ಬಿಟ್ಟು ತುಂಬ ಜನ ನೋಡಿರ್ತಾರೆ. ಸ್ನೇಹಿತರೆ, ಯಾರಿಗೆ ಶಾಸ್ತ್ರದ ಮೇಲೆ, ಹಾಗೆ ಭವಿಷ್ಯದ ಮೇಲೆ, ಈ ಆಸ್ಟ್ರಾಲಜಿ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಯೋಚನೆ ಮಾಡಿದ್ದೀರಿ, ಎಲ್ಲರಿಗೂ ಗೊತ್ತು ಮಾವಿನಣ್ಣು ತಿಂತೀರ, ಮಾವಿನ ಮರ ಅನ್ನೋದಿದೆ. ಆದರೆ ಈ ಮಾವಿನ ಮರ ಅನ್ನೋದು ಕೇವಲ ಏಕ್ ಪರ್ಟಿಕ್ಯುಲರ್ ಒಂದು ಸೀಸನಲ್ಲಿ ಮಾತ್ರ ಮಾವಿನಕಾಯಿ ಅನ್ನೋದು ಬಿಡುತ್ತೆ. ಯಾರು ಯೋಚನೆ ಮಾಡಿದ್ದೀರ, ಏನು ತಗೊಂಡು ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಬಿಡುತ್ತೆ? ವರ್ಷ ಪೂರ್ತಿ ಬಿಡಬೇಕಾಗಿತ್ತಲ್ಲ, ಯಾಕೆ ಬಿಡಲ್ಲ? ಸರಿ, ಇಂಥ ಪ್ರಶ್ನೆಗಳು ಮಾಡೋರು ನೀವುಗಳು. ಸರಿ, ನೀರು ಹಾಕಿ ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕಿ, ಎಲ್ಲ ಹಾಕಿದ್ರು ಯಾಕೆ ಆ ಕಾಲಘಟ್ಟದಲ್ಲಿ ಮಾತ್ರ ಬಿಡುತ್ತೆ, ಬೇರೆ ಯಾಕೆ ಬಿಡಲ್ಲ? ಯಾರು ಯೋಚನೆ ಮಾಡಿದ್ದೀರಾ? ಹ್ಞೂ, ಯೋಚನೆ ಮಾಡಿರಲ್ಲ. ಸ್ನೇಹಿತರೆ, ಮನುಷ್ಯನೂ ಹಾಗೇ. ಮನುಷ್ಯ ಯಾವುದರಿಂದ ಸೃಷ್ಟಿಯಾಗಿರೋದು, ನಿಮ್ಮ ಸೈನ್ಸ್ ಕೂಡ ಅದನ್ನು ಹೇಳುತ್ತೆ. ನಾವೇನು ಪಂಚಭೂತಗಳು ಅಂತ ಏನು ಹೇಳ್ತೀವಿ, ಗಾಳಿ ಆಗಿರ್ಬೋದು, ಬೆಂಕಿ ಆಗಿರ್ಬೋದು, ಹಾಗೆ ನೀರಾಗಿರ್ಬೋದು, ಹಾಗೆ ಭೂಮಿ ಆಗಿರ್ಬೋದು, ಜೊತೆಗೇನಪ್ಪ ಅಂದರೆ ಆಕಾಶ, ಇಷ್ಟು ಪಂಚಭೂತಗಳಿಂದ ಮನುಷ್ಯ ಅನ್ನೋನು ಸೃಷ್ಟಿಯಾಗಿದ್ದಾನೆ. ಒಂದು ಮಾವಿನ ಮರಕ್ಕೆ, ಒಂದು ಮಾವಿನ ಮರಕ್ಕೆ ಯಾವ ಕಾಲದಲ್ಲಿ ಅಂದರೆ ಯಾವ ಸಮಯದಲ್ಲಿ ಯಾವ್ಯಾವ ಗ್ರಹಗಳಿಂದ ಅಂದರೆ ವಾತಾವರಣದಿಂದ ಯಾವ ರೀತಿಯಾದ ಎನರ್ಜಿ ಬೇಕು, ಆ ಎನರ್ಜಿ ಬಂದಾಗ ಮಾತ್ರ ಅದು ಮಾವಿನ ಮರ ಒಂದು ಮಾವಿನಕಾಯಿ ಅನ್ನೋದನ್ನು ಬಿಡುತ್ತೆ. ಇಲ್ಲ ಅಂತಂದರೆ ಬಿಡೋದಿಲ್ಲ. ಅದನ್ನು ಫಸ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಮನುಷ್ಯನು ಹಾಗೇ, ಮನುಷ್ಯನ ಜೀವನದಲ್ಲಿ ಅವನಿಗೆ ಯಾವ್ಯಾವ ಕಾಲದಲ್ಲಿ ಏನೇನಾಗಬೇಕು, ಅವನಿಗೆ ಯಾವ್ಯಾವ ಗ್ರಹಗಳಿಂದ ಏನೇನು ಎನರ್ಜಿ ಬರಬೇಕು, ಆ ಎನರ್ಜಿ ಎಷ್ಟೆಷ್ಟು ಸಿಕ್ಕಿದ್ರೆ ಮಾತ್ರ ಮನುಷ್ಯ ಉದ್ಧಾರ ಆಗ್ತಾನೆ ಅಂದರೆ ಕೆಲವೊಂದಷ್ಟು ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದಷ್ಟು ಜನ ನೀವು ನೋಡಿರ್ಬೋದು. ಹುಣ್ಣಿಮೆ ಬಂತು ಅಂತಂದರೆ ಹುಚ್ಚರು ಥರ ಆಡ್ತಾರೆ. ಯಾಕೆ ಹುಚ್ಚರು ಥರ ಆಡ್ತಾರೆ ಅಂದರೆ ಆ ಚಂದ್ರನ ಪ್ರಭಾವ ಅನ್ನೋದೇನು ತಲೆ ಮೇಲೆ ಬೀರ್ತಿರುತ್ತೆ, ಅವ್ನ ಮೈಂಡ್ಗೆ ಅದು ಪ್ರಭಾವ ಅನ್ನೋದು ಬೀರ್ತಿರುತ್ತೆ. ನೀವೆಲ್ಲ ಎಲ್ಲರಿಗೂ ಇದು ಗೊತ್ತಿರೋಂಥ ವಿಚಾರನೇ. ಹುಣ್ಣಿಮೆ ಬಂತು ಅಂತಂದರೆ ಸಮುದ್ರದ ಅಲೆಗಳು 7-8 ಎತ್ತರಕ್ಕೆ ಜೋರಾಗಿ ಬರ್ತಾಯಿರ್ತವೆ. ಯಾಕೆ ಬರ್ತಾಯಿರ್ತವೆ ಅಂದರೆ ಆ ಚಂದ್ರನ ಪ್ರಭಾವ ಅನ್ನೋದು ಆ ನದಿ ನೀರು ಇದು ನೀರುಗಳ ಮೇಲೇ ಸಮುದ್ರದ ಅಲೆಗಳ ಮೇಲೆ ಅಷ್ಟೊಂದು ಪ್ರಭಾವ ಬೀರಬೇಕಾದ್ರೆ ಇನ್ನು ಸಾಮಾನ್ಯ ಮನುಷ್ಯ ನಾವು ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ವಾ? ಯೋಚನೆ ಮಾಡಿದ್ದೀರಾ ಯಾರಾದ್ರೂ ನಮ್ಮ ಮೇಲೆ ಬೀರೋದಿಲ್ವಾ? ನಾವು ಪಂಚಭೂತಗಳಿಂದನೇ ತಾನೇ ಆಗಿರೋದು. ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದನ್ನು ಕ್ಲಿಯರಾಗಿ ಹೇಳ್ತೀನಿ ಕೇಳಿ, ಇನ್ನೊಂದು ವಿಚಾರ. ನಾವು ಯಾವ್ಯಾವ ಆಸ್ಟ್ರಾಲಜಿ ಅಂತಂದರೆ ಭವಿಷ್ಯ ಅಂತ ಹೇಳ್ತಾರೆ, ನಾವು ಯಾವ್ಯಾವ ತಿಂಗಳಲ್ಲಿ ಹುಟ್ಟಿದ್ದೀವಿ, ನಾವು ಯಾವ್ಯಾವ ತಿಂಗಳಲ್ಲಿ ಹುಟ್ಟಿದ್ದೀವಿ, ನಾವು ಯಾವ್ಯಾವ ತಿಂಗಳಲ್ಲಿ ಹುಟ್ಟಿದಾಗ ಯಾವ್ಯಾವ ಗ್ರಹಗಳಿಂದ ಎಷ್ಟೆಷ್ಟು ಎನರ್ಜಿ ಬಂದಿರುತ್ತೆ, ಎಷ್ಟೆಷ್ಟು ಎನರ್ಜಿ ಬಂದಿರುತ್ತೆ, ಈ ರೀತಿಯ ವಿಚಾರಗಳ ಲೆಕ್ಕಾಚಾರದ ಆಧಾರದ ಮೇಲೆ ನಮ್ಮ ಋಷಿಮುನಿಗಳು ಏನು ಮಾಡಿದರು, ಇಂತಹ ತಿಂಗಳಲ್ಲಿ ಹುಟ್ಟಿರೋನು, ಇಂತಹ ತಿಂಗಳಲ್ಲಿ ಹುಟ್ಟಿರೋನು, ಇವನ್ನ ಗುಣಲಕ್ಷಣಗಳು ಹೀಗಿರುತ್ತೆ, ಇವನ ಆ್ಯಕ್ಟಿವಿಟೀಸ್ಗಳು ಈ ಥರ ಇರುತ್ತೆ, ಇವನ ಮನಸ್ಸು ಹೀಗಿರುತ್ತೆ, ಇಂತಹ ತಿಂಗಳಲ್ಲಿ ಬಂದಾಗ, ಇಂಥ ವರ್ಷಗಳಲ್ಲಿ ಬಂದಾಗ ಇವನ ಬೆಳವಣಿಗೆ ಆಧಾರದ ಮೇಲೆ ಇಂತಹ ಕಾಲಘಟ್ಟಗಳಲ್ಲಿ ಇವನ ಮನಸ್ಸು ಬದಲಾವಣೆ ಆಗುತ್ತೆ, ಈ ರೀತಿಯಾದ ವಿಚಾರಗಳನ್ನು ತಾಳೆ ಹಾಕಿ ಲೆಕ್ಕ ಹಾಕಿ ನಮಗೆ ಒಂದು ಬರ್ಕೊಟ್ಟು, ಒಂದು ಆಸ್ಟ್ರಾಲಜಿ ಅನ್ನೋದನ್ನು ಬರ್ಕೊಟ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ರು ನಮಗೆ ಋಷಿಮುನಿಗಳು. ಆದರೆ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೊಂಬಿಟ್ಟು ಹಾಗೆ ಇನ್ನೊಂದಷ್ಟು ಜನ ಕೇಳಿದ್ರು ಅಂತ ಹೇಳಿದ್ನಲ್ಲ, ನವಗ್ರಹಗಳ ಪ್ರಭಾವ ಕೇವಲ ಮನುಷ್ಯನ ಮೇಲೆ ನವಗ್ರಹಗಳು ಮಾತ್ರ ಯಾಕೆ ಪ್ರಭಾವ ಬೀರುತ್ತೆ ಅಂತಂದ್ಬಿಟ್ಟು. ನಿಮಗೆಲ್ಲ ಬ್ಲೂಟೂತ್ ಗೊತ್ತಿರ್ಬೋದು, ತುಂಬ ಜನ ಉಪಯೋಗಿಸ್ತೀರ, ಅದ್ರ ರೇಂಜ್ ಅನ್ನೋದು ಎಷ್ಟಿರುತ್ತೆ? ಕೆಲವೊಂದಷ್ಟು ದೂರ ಮಾತ್ರ ಇರುತ್ತೆ, ಕೆಲವೊಂದಷ್ಟು ದೂರ ಮಾತ್ರ ಇರುತ್ತೆ. ಅದೇ ರೀತಿಯಾಗಿ ಮನುಷ್ಯನ ಮೇಲೆ ಪ್ರಭಾವ ಅನ್ನೋದೇನಿದೆ ಆ ನವಗ್ರಹಗಳು ಅಷ್ಟು ಮಾತ್ರ ಇರುತ್ತೆ. ಆ ನವಗ್ರಹಗಳು ಎಷ್ಟು ದೂರ ಇದ್ದಾವೋ ಅಷ್ಟು ದೂರಗಳಿಂದ ಮಾತ್ರ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಿರುತ್ತೆ, ಬೇರೆ ಯಾವುದು ಪ್ರಭಾವಗಳು ಬೀರ್ತಾ ಇರೋದಿಲ್ಲ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು? ಪರಿಹಾರ ಏನು? ಬೇರೆಯವರೆಲ್ಲ ಹೇಳ್ತಾರಲ್ಲ ಪರಿಹಾರಗಳು, ಆ ರೀತಿಯಾಗಿ ನಾನು ಪರಿಹಾರ ಹೇಳೋದಿಲ್ಲ, ಒಂದು ಹೇಳ್ತೀನಿ ಕೇಳಿ, ತುಂಬ ಚೆನ್ನಾಗಿ ಸಿಂಪಲಾಗಿ ಹೇಳ್ತೀನಿ. ಪರಿಹಾರಗಳೇನು? ಆ ಮಾವಿನ ಮರ ಮಾವಿನಕಾಯಿ ಬಿಡಬೇಕು, ಅದು ಬಿಟ್ಟೇ ಬಿಡುತ್ತೆ, ಪ್ರಕೃತಿದತ್ತವಾಗಿ ಬಿಟ್ಟೇ ಬಿಡುತ್ತೆ. ಆದರೆ ತುಂಬ ಚೆನ್ನಾಗಿ ಮಾವಿನಕಾಯಿ ಬಿಡಬೇಕು, ಏನು ಮಾಡಬೇಕು? ಅದಕ್ಕೆ ತುಂಬ ಚೆನ್ನಾಗಿರೋ ಗೊಬ್ಬರ ಹಾಕಬೇಕು, ಅದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಆ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಒಳ್ಳೆ ಆಹಾರ ನೀರನ್ನು ಕೊಡಬೇಕು. ಅವಾಗೇನು ಮಾಡುತ್ತೆ ಮಾವಿನಕಾಯಿ? ಆ ಒಳ್ಳೆ ಮಾವಿನ ಹಣ್ಣು ಅನ್ನೋದು ಬಿಡುತ್ತೆ. ಆದರೆ ಮಾವಿನ ಮರ ಅನ್ನೋದು ತನ್ನ ಬೆಳವಣಿಗೆ ಅನ್ನೋದನ್ನು ನಿಲ್ಲಿಸಿರೋದಿಲ್ಲ, ಅದು ಪ್ರತಿದಿನ ಅದು ಏನೇನು ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು ಮಾಡ್ತಾನೇ ಇರುತ್ತೆ. ಹಾಗೆ ಮನುಷ್ಯನೂ ಸಹ ಸ್ನೇಹಿತರೆ, ನಾವು ಪ್ರತಿದಿನ ಪ್ರಯತ್ನ ಅನ್ನೋದನ್ನು ಪಡ್ತಾನೆ ಇರಬೇಕು. ಮಾವಿನ ಮರ ಹೇಗೆ ಪ್ರತಿದಿನ ಬೆಳೀತಿರುತ್ತೋ ಅದೇ ರೀತಿಯಾಗಿ ನಾವು ಪ್ರತಿದಿನ ಪ್ರಯತ್ನ ಅನ್ನೋದನ್ನು ಪಡ್ತಾನೆ ಇರಬೇಕು, ಪ್ರತಿದಿನ ನಮ್ಮ ಜೀವನ ಅನ್ನೋದನ್ನು ಮಾಡ್ತಾನೆ ಇರಬೇಕು.
ನಮಗೆ ಆ ಮಾವಿನ ಮರಕ್ಕೆ ಹೇಗೆ ಒಳ್ಳೆಯ ಗೊಬ್ಬರ ನೀರು ಎಲ್ಲ ಹಾಕ್ತೀವೋ ಅದೇ ರೀತಿಯಾಗಿ ನಾವು ನಮ್ಮ ಮನಸ್ಸಿಗೆ ನಮ್ಮ ದೇಹಕ್ಕೆ ಒಳ್ಳೆಯ ಯೋಚನೆಗಳು ಒಳ್ಳೆಯ ಚಿಂತನೆಗಳು ಒಳ್ಳೆಯ ಮಾತುಗಳು ಒಳ್ಳೆಯ ವ್ಯವಹಾರಗಳನ್ನು ಆಗ್ತಾ ಇರಬೇಕು. ಆವಾಗ ಆಗ್ತಾಗ ಏನಾಗುತ್ತೆ ಅಂತಂದರೆ ನಾವು ಸಹ ಹೇಗೆ ಅದ್ಭುತವಾದ ಒಂದು ಮಾವಿನ ಹಣ್ಣು ಚೆನ್ನಾಗಿರೋ ಮಾವಿನ ಹಣ್ಣು ಬಿಡುತ್ತೋ ಹಾಗೆ ನಾವು ಸಹ ಒಂದು ಅದ್ಭುತವಾದ ವ್ಯಕ್ತಿಗಳಾಗ್ತೀವಿ. ಇಂತಹ ವಿಚಾರಗಳನ್ನು ನಮ್ಮ ಋಷಿ ಮುನಿಗಳು ನಮಗೆ ತಿಳಿಸ್ಕೊಟ್ಬಿಟ್ಟು ಹೋಗಿದ್ರು. ಆದರೆ ನಮ್ಮಲ್ಲಿ ತುಂಬ ಜನ ಏನಪ್ಪ ಅಂತಂದರೆ ಇದನ್ನೆಲ್ಲ ತಪ್ಪಾಗಿ ತಪ್ಪಾಗಿ ಎಲ್ಲ ತಿಳ್ಕೊಂಬಿಟ್ಟು ಏನು ಮಾಡಿದ್ರು ಅಂತಂದರೆ ಇವತ್ತಿನ ದಿನ ಈ ಭವಿಷ್ಯ ಆಸ್ಟ್ರಾಲಜಿ ಹಾಗೆ ಹೀಗೆ ಅಂತಂದ್ಬಿಟ್ಟು ಏನಾರು ಹೇಳ್ತು ಕಾಲಜ್ಞಾನ ಅಂತ ಹೇಳ್ತು ಅಂತಂದರೆ ಏನೇನೋ ವಿಚಿತ್ರವಾದ ಕಲ್ಪನೆಗಳನ್ನು ಮಾಡ್ಕೊಂಬಿಟ್ಟಿದ್ದಾರೆ. ನಮಗೆ ಪ್ರಪಂಚದಲ್ಲಿ ನೋಡ್ಬೋದು ಎಷ್ಟೋ ವಿಚಾರಗಳನ್ನ ನೋಡ್ಬೋದು. ಕಾಲಜ್ಞಾನ ಅಂತಂದ್ರೆ ಏನು ಅಂತಂದರೆ ನಾವು ಹಂಗೆ ಯೋಚನೆ ಮಾಡಿ ನಮಗೆಲ್ಲ ತುಂಬ ಚೆನ್ನಾಗುತ್ತೆ ಈ ಟೈಮ್ನಲ್ಲಿ ಅದು ಅಂಡ್ಬಿಡುತ್ತೆ ಈ ಟೈಮಲ್ಲಿ ಅಲ್ಲಿ ಹಾಗಾಗುತ್ತೆ ಅಷ್ಟೊತ್ತಿಗೆ ಅದೇ ಹಂಗೆ ನಡೆಯುತ್ತೆ. ಈ ಬ್ರಹ್ಮಕಮಲ ಹೂವು ಆಗಿರ್ಬೋದು ಇದು ರಾತ್ರಿ ವೇಳೆನೇ ಅರಳುತ್ತೆ. ಮನೆಯಲ್ಲಿ ಗುಲಾಬಿ ಗಿಡನ ಮನೆ ಒಳಗಡೆ ಇಟ್ಟರೆ ಅದು ಅರಳೋದಿಲ್ಲ. ಹೂವುಗಳನ್ನ ಸೂರ್ಯನ ತೋರಿಸ್ಬೇಕು, ಸೂರ್ಯನ ಬೆಳಕು ಬಿದ್ದರೆ ಮಾತ್ರ ಹೂವುಗಳು ಅರಳೋದು. ಈ ರೀತಿಯಾದ ವಿಚಾರಗಳನ್ನ ತುಂಬ ನಾವು ತುಂಬ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಕಾಲಜ್ಞಾನ ಅಂತಂದರೆ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಾಗುತ್ತೆ ಇಂತಹ ವಿಚಾರಗಳನ್ನ ಋಷಿ ಮುನಿಗಳು ಅವರ ಜ್ಞಾನದಿಂದ ನಮಗೆಲ್ಲ ತಿಳಿಸ್ಕೊಟ್ಟಿದ್ರು. ಆ ವಿಚಾರಗಳು ನಮ್ಗೆ ಅರ್ಥ ಆಗಲಿಲ್ಲ ಅಷ್ಟೇ, ಅರ್ಥ ಆಗದಲ್ಲ ಸುಮ್ಮನೆ ಏನೇನೋ ಹೇಳ್ಕೊಳ್ತಾ ಇರ್ತೀವಿ. ನನಗೆ ಯಾರು ಪ್ರಶ್ನೆ ಮಾಡಿದ್ರು ಆ ವ್ಯಕ್ತಿ ಹೆಸರು ಬೇಡ. ಇದಿಷ್ಟು ನಿನ್ನ ಪ್ರಶ್ನೆಗೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರಗಳು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು.